ಕಲೆಗಳೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಅತ್ಯಂತ ಪ್ರಾಚೀನವಾದದ್ದು ಆಗಿದ್ದು ರಂಗಭೂಮಿ. ಅದಕ್ಕೆ ರಂಗಭೂಮಿ ವಿಶ್ವರಂಗಭೂಮಿ ಅಂತ ದಿನಾಚರಣೆ ಅಂತ ಮಾಡ್ತಾರೆ. ವಿಶ್ವ ಸಾಹಿತ್ಯ ದಿನಾಚರಣೆ ಅಂತ ಇರಲ್ಲ, ಬೇರೆ ಇಲ್ಲ, ವಿಶ್ವ ರಂಗಭೂಮಿ ದಿನಾಚರಣೆ ಮಾತ್ರ ಇದೆ. ಯಾಕೆಂದರೆ ಆವತ್ತಿನ ಕಾಲದಲ್ಲಿ ವಿದ್ಯುತ್ ದೀಪಗಳಿಲ್ಲದೆ ಇದ್ದ ಕಾಲದಲ್ಲಿ ಮಹಾರಾಜರ ಇದರಲ್ಲಿ ದೊಂದಿ ದೀಪಗಳನ್ನು ಇಟ್ಕೊಂಡು ತಮ್ಮ ಅರಮನೆಗಳನ್ನು ನಾಟಕ ಆಡ್ತಾಯಿದ್ರು, ಬೀದಿ ಬೀದಿಗಳನ್ನು ನಾಟಕ ಆಡ್ತಾಯಿದ್ರು. ನಾಟಕದ ಮೂಲಕ ಮಾತ್ರ ಜನಗಳ ಭಾವನೆಯ ಇದು ಅವರಿಗೆ ಸದುದ್ದೇಶಗಳಾಗಲಿ ಅವರ ವಿರುದ್ಧದ ಪ್ರತಿಭಟನಾತ್ಮಕ ಮಾತುಗಳಾಗಲಿ ಆಳುವ ವ್ಯವಸ್ಥೆಗೆ ತಲುಪ್ತಾ ಇತ್ತು. ಹಾಗಾಗಿ ನಾಟಕ ಇವತ್ತಿಗೂ ಭಾಳ ಇದು. ನೀವು ನೇರವಾಗಿ ಹೇಳೋಕ್ಕಾಗದೇ ಇದ್ದರೆ ನಾಟಕ ಇವಾಗ ಬೇರೆ ಥರ ಹೇಳ್ತೀವಿ. ಯಾವುದೋ ರೀತಿಯಲ್ಲಿ ಅದನ್ನು ಕನ್ವೆ ಮಾಡ್ತೀವಿ. ಒಬ್ಬರಿಂದ ಸಮೂಹಕ್ಕೆ ಕನ್ವೆ ಮಾಡೋದೇ ನಾಟಕ. ಒಬ್ಬನ ಸಮೂಹದ ಭಾವನೆಗಳನ್ನು ಒಬ್ಬ ಸಮೂಹಕ್ಕೆ ಕನ್ವೆ ಮಾಡೋದು ನಾಟಕ. ಹಾಗಾಗಿ ವಿಶ್ವರಂಗಭೂಮಿ ದಿನಾಚರಣೆ ಇನ್ನೂ ಹೆಚ್ಚು ನಾವು ಇದರಿಂದ ಉತ್ಸಾಹದಿಂದ ಆಚರಿಸುವ ಹಾಗಾಗಬೇಕು. ಮುಂದಿನ ದಿನಗಳಲ್ಲಿ ಆಚರಿಸ್ತೀವಿ ಅನ್ನೋ ನಂಬಿಕೆ ಇದೆ. ಮತ್ತೆ ಮತ್ತೆ ವಿಶ್ವರಂಗಭೂಮಿ ದಿನಾಚರಣೆ ಬರ್ತಾ ಇರಲಿ. ನಾವೆಲ್ಲ ವಿಶ್ವರಂಗಭೂಮಿಯ ಪ್ರಜೆಗಳಾಗೋಣ. ಸರ್ ಅದೇ ರಂಗಚಂದಿನ ಅಂತೇಳಿ ಒಂದು ರಂಗ ಟ್ರಸ್ಟ್ ಮಾಡಿಕೊಂಡು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜಿ ಪಿ ಬಚ್ಚಂದ್ರ ಅವರು ತುಂಬ ಸಂತೋಷ ಆಯಿತು. ಮತ್ತು ತಾವೆಲ್ಲರೂ ಈಗ ಈ ನಾಟಕ ನೋಡಲಿಕ್ಕೆ ಬಂದಿದ್ದೀರಾ? ಪೋನಿಕೀಟಿ ನಾಟಕವನ್ನು ಇನ್ನೇನು ಒಂದು 2 ನಿಮಿಷದಲ್ಲಿ ಶುರುವಾಗುತ್ತೆ. ರಂಗ ಸಮಾಜದ ಸದಸ್ಯರಾಗಿದ್ದಾರೆ. ನಮ್ಮೊಂದಿಗೆ ಜಿ ಪಿ ಬಚ್ಚಂದ್ರ ಇದ್ದಾರೆ. ನೇಮಾಡಿ ಬರಬೇಕು ನಾಟಕ ಅಕಾಡೆಮಿಯ ಸದಸ್ಯರವರು. ಬಹಳ ಸಂತೋಷ ಅಂದರೆ ನಮ್ಮ ಎಂ ಎಸ್ ಮೂರ್ತಿ ಕಲಾವಿದರು ಸತ್ಯವರ ಅದ್ಭುತವಾದ ಚಿತ್ರಗಳು. ಇವತ್ತು ನೀವು ಸತ್ಯವನ್ನು ನೋಡಿ ಶಿವಮೊಗ್ಗ ನಾವು ಮೊನ್ನೆ ಒಂದು ವಾರ 10 ದಿನದಿಂದ ಹೋಗಿದ್ವಿ. ಮಲಗಿದ್ದು ಹಾಸಿಗೆ ಮೇಲೆ ತಲೆ ತಿರುಗ್ತಾ ಇದೆ ಕಣಯ್ಯ ಅಂದರು. ಅವರಿಗೆ ಧನ್ಯವಾದ. ಮತ್ತು ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಂತೆ ಎಲ್ಲ ತಂಡಗಳಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಆಗಮಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದ. ಮತ್ತು ಈ ಒಂದು ಸಮಾರೋಪ ಸಮಾರಂಭಕ್ಕೆ ನಮ್ಮವರಾದ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ನಾರಾಯಣ ಮೂರ್ತಿ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಅಧ್ಯಕ್ಷರಾಗಲಿ ಈಗ ವಿಶೇಷವಾಗಿ ಒಂದು 2-3 ಜನ ನಾವು ಬಯಸ್ಕೊಳ್ಳಲಿ ಇರ್ತೀವಿ ನಾಟಕ ಬೆಂಗಳೂರು ಕಾರ್ಯಕ್ರಮದಲ್ಲಿ. ಅದ್ರ ಮೊದಲು ಬಯಸ್ಕೊಂಡ್ರು ಶಿಶುಧರ್ ಬರಲಿ ಅವ್ರಿಗೊಂದು ಚಾಣ್ಯರೇ. ಈಗಾಗಲೇ ಟಿ ಎನ್ ಸಿದ್ದರಾಮಯ್ಯವರು, ರಾಜಪ್ಪ ದಳವಾಯಿಯವರು ಸಾಕಷ್ಟು ಮಾತುಕತೆ ನಿಮ್ಮ ಮುಂದೆ ಆಡಿದ್ದಾರೆ. ನಮ್ಮ ನಾಟಕ ಉತ್ಸವ ಉದ್ದೇಶದಲ್ಲಿ ಪ್ರತಿ ವರ್ಷ ಕನಿಷ್ಠ 15-20 ಹೊಸ ನಾಟಕಗಳು ಇಲ್ಲಿ ಪ್ರದರ್ಶನ ಆಗಬೇಕು ಅಂತಕ್ಕಂಥದ್ದು. ಆದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನು ಹಳೇ ನಾಟಕವೇ ಬರು ಪ್ರದರ್ಶನ ಬರು ನಿರ್ಮಾಣ ಆಗ್ತಿದ್ದರೆ ವಿನಃ ಹೊಸ ನಾಟಕಗಳ ಪ್ರತಿಗಳು 4-5 ವಾರ ಬಂದಿತ್ತು. ಇಂಥ ಸಂದರ್ಭದಲ್ಲಿ ಕಲಾಗಮತಿಗಳು ನಿಜವೂ ಕೂಡ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಾಟಕ ರಚನಾ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಸುಮಾರು 9 ಅತ್ಯುತ್ತಮ ನಾಟಕಗಳು ಇವತ್ತು ರಂಗಭೂಮಿಗೆ ಬರೋದಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನಾನು ಡಾಕ್ಟರ್ ಬಿ ವಿ ಯಾದವ್ ಮತ್ತು ಕಲಾಗಮತಿ ತಂಡಕ್ಕೆ ವಿಪೂರ್ವಕವಾದ ಯಾಕಂದ್ರೆ ಇವತ್ತು ನಾಟಕಗಳನ್ನು ಬರೆಯುವ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಇದು ಕೇವಲ ನಾರಾಯಣಸ್ವಾಮಿ ರಘುನಂದನ್ ಇನ್ನೊಂದು ಪ್ರೆಸೆಂಟೇಷನ್ ಮಾತ್ರ ಬರೆದಿದ್ದಾರೆ. ಎಲ್ಲ
ಇನ್ನು ಅಡಾಪ್ಟೇಷನ್ ಬಹಳಷ್ಟು ಇರ್ಬೇಕು.
ಬೇರೆ ಬೇರೆ ನಾಟಕಗಳಿವೆ. ಅವುಗಳಲ್ಲಿ ನಿಮ್ಮ ಒಂಬತ್ತನ್ನು ಆಯ್ಕೆ ಮಾಡಿರುವ ಕಾರಣಗಳು ಅನೇಕವಿವೆ. ಅವನ್ನು ಅರ್ಥ ಮಾಡ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಉತ್ತಮ ನಾಟಕಕಾರರಾಗಿಯೇ ಆಶಿಸ್ತಾ ರಂಗಭೂಮಿಯ ಜೊತೆಯಲ್ಲಿ ಸಾಧ್ಯವಾದ ನೀವು ಪ್ರೊಡಕ್ಷನ್ ಮಾಡಿ, ಸಾಧ್ಯವಾದ ನೀವು ನಿರ್ದೇಶನ ಮಾಡಿ, ಆಗ ನಿಮಗೆ ಕಷ್ಟ ಏನು ಈ ನಾಟಕದ್ದು ಅನ್ನೋದು ಗೊತ್ತಾಗುತ್ತೆ. ಎಲ್ಲರೂ